वंदे मंथपाटधरम दिव्य अर्भकाकृतिम शिखाबंधत्रयोपेतम वैष्णवी मध्वकराचितम देवकी नंदनम वंदे बालम बालांबुजक्षणम दामपंथधरम देवम श्रीमध्वकरपूजितम यो विप्रलंब विपरीत मतिप्रभूतवादा निरस्तकृतवान भुजोत्तवादम सर्वेश्वरो हरिप्रदाय प्रतिपादयन्तम् आनंदतीर्थमुनिवर्य महं नमामि। ಈ ದಿನದ ಪಂಚಾಂಗ 1939 ಶಕವರ್ಷ ಹೇಮಲಂಬಿನ ಸಂವತ್ಸರದ ಮೇಷಮಾಸ ಒದುರು ಸರ್ವ 1ನೇ ದಿನ ಶುಕ್ರವಾರ ತದಿಗ ತಿಥಿ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ ತದಿಗ ತಿಥಿ 27 ಗಳಿಗೆ 40 ವಿಗಳಿಗೆ ವಿಶಾಖ ನಕ್ಷತ್ರ 11 ಗಳಿಗೆ 5 ವಿಗಳಿಗೆ ಸಿದ್ಧನಾಮ ಯೋಗ 9 ಗಳಿಗೆ 28 ವಿಗಳಿಗೆ ಭದ್ರನಾಮಕರಣ 27 ಗಳಿಗೆ 40 ವಿಗಳಿಗೆ ವಿಷಗಳಿಗೆ 22 ಗಳಿಗೆ 18 ವಿಗಳಿಗೆ ನಂತರ 4 ಗಳಿಗೆ ಅಮೃತ 49 ಗಳಿಗೆ ಮತ್ತು 13 ವಿಗಳಿಗೆ ನಂತರ 4 ಗಳಿಗೆ ಪುನಃ ಶುಭವಚನದಲ್ಲಿ ಹೇಮಲಂಬ ಸಂವತ್ಸರದ ಮೇಷಮಾಸ ಪ್ರಥಮ ದಿನ ಸರ್ವ ಚೈತ್ರ ವಸವಂತ ಋತು ಕೃಷ್ಣಪಕ್ಷ ತದಿಗೆ ತಿಥಿ ಶುಕ್ರವಾರ 27 ಗಳಿಗೆ 40 ವಿಗಳಿಗೆ ವಿಶಾಖ ನಕ್ಷತ್ರ 11 ಗಳಿಗೆ 5 ವಿಗಳಿಗೆ ಸಿದ್ಧನಾಮ ಯೋಗ 9 ಗಳಿಗೆ 48 ವಿಗಳಿಗೆ ಭದ್ರನಾಮಕರಣ 27 ಗಳಿಗೆ 40 ವಿಗಳಿಗೆ ವಿಷಗಳಿಗೆಯಲ್ಲಿ 22 ಗಳಿಗೆ 18 ವಿಗಳಿಗೆಯ ನಂತರ 4 ಗಳಿಗೆ ಅಮೃತ 49 ಗಳಿಗೆಯ ಮತ್ತು 13 ವಿಗಳಿಗೆಯ ನಂತರ 4 ಗಳಿಗೆ ಹೀಗೆ ಪುನಃಶುಭೋಜನದಲ್ಲಿ ನಾಳೆ ದಿವಸದಲ್ಲಿ ಮೇಷಮಾಸದ ದ್ವಿತೀಯ ಸರ್ವ ಶನಿವಾರ ಚತುರ್ಥಿ ತಿಥಿ 33 ಗಳಿಗೆ 43 ವಿಗಳಿಗೆ ಅನುರಾಧ ನಕ್ಷತ್ರ 18 ಗಳಿಗೆ 23 ವಿಗಳಿಗೆ ವ್ಯತಿಪಾತ ನಾಮ ಯೋಗ 11 ಗಳಿಗೆ 35 ವಿಗಳಿಗೆ ಭವನಾಮಕರಣ 60 ವಿಗಳಿಗೆ ವಿಷನಾಮ ವಿಷಗಳಿಗೆ 34 ಗಳಿಗೆ ನಂತರ 8 ಗಳಿಗೆ ನಾಲ್ಕು ಗಳಿಗೆ ಮಾತ್ರ ಶುಭ ಶುಭೋದನ. ಈ ಹೇಮಲಂಬೆ ಸಂವತ್ಸರದ ಗ್ರಹಗಳ ಸ್ಥಿತಿಗತಿ ಸೂರ್ಯಾದಿ ನವಗ್ರಹೇಭ್ಯೋ ನಮಃ ಅಸ್ಮಿ ಅಥಾತ್ಮಿನ್ ಹೇಮಲಂಬೆ ಸಂವತ್ಸರೇ ಅಧಿಪತಯ ರಾಜ ದೇವಗುರು ಕುಜಸ್ತು ಸಚಿವ ಸೇನಾಧಿಪೋ ಬೋಧನ ಸೂರ್ಯೋ ನೀರಸ ಸಸ್ಯಪ ವಿಧಿಸುತೋ ಮೇಘಾರ್ಭಕೀರ್ತಿ ಧಾನ್ಯೇಷೋ ಭೃಗುಜ ಕುಜೋ ರಸಪತಿ ಸ್ಯಾತ್ ಅರ್ಕೇಂಕ ಸಂಧ್ಯಾನಿಧಿ ಓ ತುಲ್ಯೇ ನವನಾಯಕಾದ ಶರದಿ ಹೇಮಲಂಬಾರಿಲೆ ಸಂವತ್ಸರೆ. ಇದನ್ನು ಕನ್ನಡದಲ್ಲಿ ಹೇಳುವಾಗ ಗತ ಶಾಲೆ ಶಾಕ ವರ್ಷ 1939 ಸರಿಯಾದ ಹೇಮಲಂಬಿ ಸಂವತ್ಸರದಲ್ಲಿ ಗುರುವು ರಾಜನು ಕುಜನು ಮಂತ್ರಿಯೂ ಆಗಿರುವರು ಬುಧನು ಸೈನ್ಯಾಧಿಪತಿಯೂ ಅರ್ಘಮೇಘಾದಿಗಳ ಅಧಿಪತಿಯೂ ಆಗುವನು ರವಿಯು ಸಸ್ಯ ನೀರಸ ಅಧಿಪತಿಯೂ ಶುಕ್ರನು ಧಾನ್ಯಾಧಿಪತಿಯೂ ಕುಜನು ರಸಾಧಿಪತಿಯೂ ಆಗುವರು. ಈ ಹೇಮಲಂಬಿ ಸಂವತ್ಸರದಲ್ಲಿ ರಾಜರು ಪರಸ್ಪರ ಯುದ್ಧೋನ್ಮುಖರಾಗುವರು. ಮಳೆ ಬೆಳೆಗಳು ಕಡಿಮೆಯಾದರೂ ಲೋಕದಲ್ಲಿ ಸಂಪತ್ತು ನೆಲೆಗೊಂಡು ಜನರ ಜೀವನವು ಸುಖಮಯವಾಗುವುದು. ಗುರುವು ರಾಜನಾದುದರಿಂದ ಧಾನ್ಯಗಳು ಫಲವಸ್ತುಗಳು ಸಮೃದ್ಧಿಗೊಳ್ಳುವು. ದನಗಳು ಬಹಳ ಹಾಲನ್ನೀಯುವು. ಜನರು ಆರೋಗ್ಯಶಾಲಿಗಳೂ ಆಗುವರು. ಸಜ್ಜನರು ಯಜ್ಞಕರ್ಮಾಸಕ್ತರಾಗುವರು. ಕುಜನು ಮಂತ್ರಿಯಾದುದರಿಂದ ಕೆಲವೆಡೆಯಲ್ಲಿ ಮಾತ್ರ ಮಳೆಯಾಗುವುದು. ಆಹಾರ ಧಾನ್ಯಗಳಿಗೆ ಅತ್ಯಂತ ಬೆಲೆ ಏರಿಕೆಯಾಗುವುದು. ಪ್ರಜಾಪಾಲಕರು ಯುದ್ಧಕಲಹ ನಿರತರಾಗುವರು. ಅಗ್ನಿಭಯ ಚೋರಪೀಡೆ ಇತ್ಯಾದಿಗಳು ಅತ್ಯಂತ ಘೋರವಾಗಿ ಪ್ರಜೆಗಳನ್ನು ಬಾಧೆಗೆ ಈಡು ಮಾಡುವರು ಅಂತ ಹೇಳಿ ಈ ಸಂವತ್ಸರದ ವಿಶೇಷ ಫಲಗಳನ್ನು ಹೇಳ್ತಾರೆ. ಅದರಲ್ಲಿ ಒಟ್ಟು ಸಾರ ಹೇಮಲಂಬಿ ಸಂವತ್ಸರದ ಫಲಸಾರ: ಈ ವರ್ಷ ರಾಜನು ಪಾಪಗ್ರಹ ಕುಜನಾದರೂ ಹೆಚ್ಚಿನ ಅಧಿಕಾರಿಗಳು ಶುಭಗ್ರಹದಲ್ಲಿ ಹಂಚಿಕೆಯಾಗಿರುವುದರಿಂದ ಧಾರಾಳ ಮಳೆಯಾಗಿ ಸುಭಿಕ್ಷ ಉಂಟಾಗುವು. ಲೋಕದಲ್ಲಿ ಸುಖಶಾಂತಿಯಾದಿಗಳು ನೆಲೆಸಿ ಪ್ರಜೆಗಳಿಗೆ ಶುಭವಾಗುವುದು.
ಆದರೂ ಕೆಲವೊಂದು ಗ್ರಹದ ಸ್ಥಿತಿಗತಿಗಳು ಸೂಚಿಸುವಂತೆ ಮಳೆಯು ಕಡಿಮೆಯಾಗಿ ನೀರಿನ ಅಭಾವ ಉಂಟಾಗುವುದು, ವಾತಾವರಣದಲ್ಲಿ ಉಷ್ಣತೆಯು ಬಹಳವಾಗಿ ಇರುವುದು, ಸಸ್ಯಗಳಿಗೂ ಬೆಳೆಗಳಿಗೂ ಹಾನಿಯೊದಗಿ ಆಹಾರ ಧಾನ್ಯಗಳ ಅಭಾವವೂ ಉಂಟಾಗಬಹುದು. ಅಧಿಕಾರಿಯ ನಡೆಸುವವರೊಳಗೆ ಪರಸ್ಪರ ಅಪನಂಬಿಕೆ, ವೈಷಮ್ಯ, ಅನುಮಾನ, ದ್ರೋಹ, ಚಿಂತನೆ, ಶಿಷ್ಯ ನಿಂತುಕೊಂಡವರಿಂದಲೇ ದೇಶದ ಹಿತಕ್ಕೆ ಅಧಿಕಾರಿಯ ಅಪಾಯಕಾರಿಯಾದ ಒಳಸಂಚುಗಳು. ಪಶ್ಚಿಮದ ರಾಜ್ಯಗಳಲ್ಲಿ ಜನಾಂಗೀಯ ಹತ್ಯೆ, ಪೂರ್ವ ದಕ್ಷಿಣ ನೈಋತ್ಯ ದೇಶಗಳಲ್ಲಿ ಪ್ರಾರ್ಥಿಕ ವಿಕೋಪಗಳಿಂದ ಹಾನಿ ಇತ್ಯಾದಿ ಎದುರಾಗುವು ಎಂಬುದು ಹೇಮರಂಭೀರಾಮ ಸಂವತ್ಸರದ ಒಟ್ಟು ಸಾರ. ತಿಥೇಶ್ಚ ಸಿಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾಧರತೆಯ ಪಾಪಂ ಯೋಗ ನಿವಾರಣಂ ಕರ್ಣಾ ಚಿಂತಿತಂ ಕಾರ್ಯಂ ಪಂಚಾಂಗ ಫಲಮುತ್ತಮಂ ಏದೇಷಾಂ ಭ್ರಮಣಾ ನಿತ್ಯಂ ಗಂಗಾಸ್ನಾನ ಫಲಂ ಲಭೇತಿ ಯದಿದಂ ವತ್ಸರಪದಂ ವತ್ಸರಾದಿ ದಿನೇ ಶುಭಂ ಶೃಣೋತಿ ಜನರೋ ಭಕ್ತ್ಯಾ ಸ ಸುಖೀ ವತ್ಸರಂ ಭವೇತ್. ರಾಜ್ಯಂ ಸ್ಯಾದ್ ಅಚಲಂ ನೃಪಶ್ರವಣತೋ ಮಂತ್ರೀಶ್ರವಾತ್ ಕೌಶಲಂ ಧಾನ್ಯೇಶಾತ್ ಕಮಲ ಸ್ಥಿರಾ ಚ ಸುರಪ ಸುರಸಾ ವಾಣಿ ಭವೇನ್ಯೇಘವಾತಿ. ಧರ್ಮೇ ಬುದ್ಧಿ ಅತಿಸ್ಥಿರ ರಸಪತೇಯ ದೀರ್ಘಾಯುಷ್ವತ್ವ ಭವೇತ್. ಸಸ್ಯೇಷಾದಿ ವಿಮಾಲಾ ಕೃತ ಶುಭಕರಿ ರಾಜಾವಲೀ ಶೂಯತಾಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಘೀ ಮಘೀಷಾಃ. ಓ ಬ್ರಾಹ್ಮಣೇಭ್ಯ ಶುಭವತ್ವ ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.